ಜಿಲ್ಲಾ ಗಂಗಾ ಮತಸ್ಥರ ಸಂಘ ತನ್ನ 50ನೇ ವರ್ಷದ ನೆನಪಿಗೆ ಸುವರ್ಣ ಸಂಭ್ರಮ ಆಚರಿಸುತ್ತಿದ್ದು ಇದರ ಸವಿ ನೆನಪಿಗೆ ವಿಶೇಷ ಸ್ಮರಣ ಸಂಚಿಕೆ ಹೊರತರುತ್ತಿದೆ ಎಂದು ಸ್ಮರಣೆ ಸಂಚಿಕೆ ಗೌರವ ಸಂಪಾದಕ ಎ ಹಾಲೇಶಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಮರಣ ಸಂಚಿಕೆ ಸುವರ್ಣ ಸಂಭ್ರಮ ಹೆಸರಿನಲ್ಲಿ ಹೊರಬರುತ್ತಿದೆ. ಇದಕ್ಕಾಗಿ ಸಮಾಜದ ಹಿರಿಯ ಕಿರಿಯ ಬರಹಗಾರರಿಂದ ವಿಶೇಷ ಬರಹಗಳನ್ನು ಆಹ್ವಾನಿಸಲಾಗುತ್ತಿದೆ. ಬರಹಗಳು ಸಮಾಜ ನಡೆದು ಬಂದ ಹಾದಿ, ಸಾಧಕರ ಪರಿಚಯ, ಸಾಹಿತ್ಯ, ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸಾಧನೆ, ಹೀಗೆ ವಿವಿಧ ಸಮಾಜಮುಖಿ ಬರಹಗಳಾಗಿರಬೇಕು. ಉತ್ತಮ ಬರಹಗಳು ಕೈಸೇರಲು 30 ಕೊನೆಯ ದಿನಾಂಕವಾಗಿರುತ್ತದೆ ಎಂದರು. ಸಂಘದ ಶೇಖರಪ್ಪ, ಚನ್ನಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಇದ್ದರು. ಶಿವಮೊಗ್ಗ ಜಿಲ್ಲಾ ಗಂಗಾಮತ ಇವತ್ತು ನಮ್ಮ ಜಿಲ್ಲಾ ಗಂಗಾಮತ ಸಂಘ ಪ್ರಾರಂಭ ಆಗಿ 50 ಈ ವರ್ಷಕ್ಕೆ ಮುಗಿತದೆ. ಅದರ ಉದ್ದೇಶ ಈಡೇರಬೇಕು ಅಂಥೇಳಿ ಹಿಂದಿನ ಕೆಲವರು ಈ ಸಮಾಜದ ಅಭಿವೃದ್ಧಿಗೆ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನೆನಪು ಮಾಡಬೇಕು ಮತ್ತು ನಮ್ಮ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಾಯವಾಗುವಂಥ ಬರಹಗಳನ್ನು ಪಡಿಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಸುವರ್ಣ ಸಂಭ್ರಮ ಅಂಥೇಳಿ ಒಂದು ಸ್ಮರಣ ಸಂಚಿಕೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ಅದರ ಜೊತೆಗೆ 2 ನಮ್ಮ ಬಾಪೂಜಿ ನಗರದಲ್ಲಿರ್ತಕ್ಕಂಥ ಹಾಸ್ಟೆಲ್ ಎರಡನೇ ಮಹಡಿಯ ಉದ್ಘಾಟನೆಯನ್ನು 2 ಇಟ್ಕೊಂಡಿದ್ದೀವಿ. ಇವೆರಡು ಸರಿಯಾಗಿ ನಮ್ಮ ಸಮಾಜಕ್ಕೆ ಇದರ ಉದ್ದೇಶಗಳು ತಲುಪಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡು ಅದನ್ನು ನೆರವೇರಿಸಿದ್ದೇವೆ. ಈ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥ ಸಮಾಜ ಆಗಿರೋದ್ರಿಂದ ಈ ಸಮಾಜದ ಅಭಿವೃದ್ಧಿಯ ಕೆಲವು ಚಿಂತನೆಗಳನ್ನು ಮಾಡತಕ್ಕಂಥ ಕೆಲವು ಸಮಾನ ಮನಸ್ಕ ಸಮಾಜ ಬಾಂಧವರು ಸೇರಿಕೊಂಡು ಇದರ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ನಮ್ಮ ಒಂದು ಸಾಕಷ್ಟು ಆದಾಯದ ಭಾಗವನ್ನು ಸಮಾಜದ ಅಭಿವೃದ್ಧಿಗೂ ಕೂಡ ತೊಡಗಿಸಿ ನಮ್ಮ ಒಂದು ಸಣ್ಣ ಗುರುಕಾಣಿಕೆಯನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಈ ಒಂದು ಪ್ರಯತ್ನ ಸಫಲವಾಗಲಿಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಸಮಾಜ ಅಸಂಘಟಿತ ಸಮಾಜ ಆಗಿದ್ದು ಇತ್ತೀಚಿನ ದಿನದಲ್ಲಿ ಅದನ್ನು ಸಂಘಟಿತಗೊಳಿಸಿ ಅಭಿವೃದ್ಧಿಯ ಕಡೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈ ಸಂಬಂಧ ಒಂದು ಸಣ್ಣ ಕಾರ್ಯಕ್ರಮ 2-3 2 ಇಟ್ಕೊಂಡಿದ್ದೀವಿ. ಅದು ಸಮಾಜದ ಒಳಿತಿಗಾಗಿ.